ಹೇಳಬೇಕು ಮಾಧುಸ್ವಾಮಿಯವರು, ಎಷ್ಟು ತೀರ್ಪುಗಳು ಬಂದವೆ ನಿಮ್ಮ ಸಿ ಐ ಜಿ ರಿಪೋರ್ಟಲ್ಲಿ, ಏನಿದೆ ನಿಮ್ಮ ರೆವಿನ್ಯೂ ಆ್ಯಕ್ಟಲ್ಲಿ, ಏನಿದೆ, ಏನು ಇಟ್ಕೊಂಡಿದ್ದೀರಿ? ಇಲ್ಲಿ ಕಣ್ಣು ಮುಂದೆ ಇದೆ. ನಾನು ಇದನ್ನು ಯಾತಿಗೆ ತರ್ತಾ ಇದ್ದೇನೆ ಅಂದರೆ, ಇವತ್ತು ಆಯಿತು, ಅಲ್ಲಿ ಇನ್ನೂ ಒಂದು ಕತೆ ಆಯಿತು. ಅವ್ರ ಪಾಪ ಅದ್ರ ಮೇಲೆ ಕೋರ್ಟ್ಗೆ ಹೋದರು, ಕೋರ್ಟಲ್ಲಿ 2 ವರ್ಷ ಜಡ್ಜ್ಮೆಂಟೇ ಕೊಡಲಿಲ್ಲ. ಬಾಲಗ 18 ತನಕ ಎಲ್ಲ ವಿಚಾರ ಬಾಲ ಸ್ಪಷ್ಟವಾಗಿ ಹೇಳಿದೆ, ಒಂದು 2 ದಿವಸ ಕೇಳಿದ್ದೇವೆ. ಒಂದು ವಿಚಾರ ಸಂಬಂಧಪಟ್ಟಾಗೆ ಈಗಲ್ಟನ್ ಕೇಸ್ ಸಂಬಂಧಪಟ್ಟ ಹೇಗೆ ಹೇಗೆ ಬಂತು, ಏನಾಯಿತು, ಯಾವ ರೀತಿ ಕಷ್ಟದಲ್ಲಿದ್ದಾರಂತೇಳಿ 18 ನಂತರ 1.5 ವರ್ಷ ಸಮ್ಮಿಶ್ರ ತಾವೇ ಮುಖ್ಯಮಂತ್ರಿ ಆಗಿದ್ದೀರಿ, ಅದನ್ನು ಆಗಲೇ ಬಗೆಹರಿಸಬಹುದಿತ್ತಲ್ಲ, ಯಾರು ಯಾರು ಹೇಳ್ತೀನಿ. ಅದು 14 ತಿಂಗಳು ನಾನು ಮುಖ್ಯಮಂತ್ರಿ ಇದ್ದೆ. ಈ ಸಬ್ಜೆಕ್ಟ್ ನನ್ನ ಮುಂದೆ ಏನಾದರೂ ಬಂದಿದ್ದರೆ, ಯಾವುದೇ ಕಾರಣಕ್ಕೂ ಈ ಸಬ್ಜೆಕ್ಟ್ ಅನ್ಯಾಯಕ್ಕೆ ನಾನು ಬಿಡ್ತಾ ಇರಲಿಲ್ಲ. ನಾನು ಅಧಿಕಾರ ಕಳ್ಕೊಂಡಿದ್ರು ಬಿಡ್ತಾ ಇರಲಿಲ್ಲ. ನನ್ನ ಮುಂದೆ ಬಂದಿದ್ದರೆ ಹೇಳಬೇಕು ಮಾಧುಸ್ವಾಮಿಯವರು, ಎಷ್ಟು ತೀರ್ಪುಗಳು ಬಂದವೆ ನಿಮ್ಮ ಸಿ ಐ ಜಿ ರಿಪೋರ್ಟಲ್ಲಿ, ಏನಿದೆ ನಿಮ್ಮ ರೆವಿನ್ಯೂ ಆ್ಯಕ್ಟಲ್ಲಿ, ಏನಿದೆ, ಏನು ಇಟ್ಕೊಂಡಿದ್ದೀರಿ? ಇಲ್ಲಿ ಕಣ್ಣು ಮುಂದೆ ಇದೆ. ನಾನು ಇದನ್ನು ಯಾತಿಗೆ ತರ್ತಾ ಇದ್ದೇನೆ ಅಂದರೆ, ಇವತ್ತು ಆಯಿತು, ಅಲ್ಲಿ ಇನ್ನೂ ಒಂದು ಕತೆ ಆಯಿತು. ಅವ್ರ ಪಾಪ ಅದ್ರ ಮೇಲೆ ಕೋರ್ಟ್ಗೆ ಹೋದರು, ಕೋರ್ಟಲ್ಲಿ 2 ವರ್ಷ ಜಡ್ಜ್ಮೆಂಟೇ ಕೊಡಲಿಲ್ಲ. ಅಲ್ಲ ಬಾಲಗ 18 ತನಕ ಎಲ್ಲ ವಿಚಾರ ಬಾಲ ಸ್ಪಷ್ಟವಾಗಿ ಹೇಳಿದೆ, ಒಂದು 2 ದಿವಸ ಕೇಳಿದ್ದೇವೆ. ಒಂದು ವಿಚಾರ ಸಂಬಂಧಪಟ್ಟಾಗೆ ಈಗಲ್ಟನ್ ಕೇಸ್ ಸಂಬಂಧಪಟ್ಟ ಹೇಗೆ ಹೇಗೆ ಬಂತು, ಏನಾಯಿತು, ಯಾವ ರೀತಿ ಕಷ್ಟದಲ್ಲಿದ್ದಾರಂತೇಳಿ 18 ನಂತರ 1.5 ವರ್ಷ 1.5 ವರ್ಷ ಸಮ್ಮಿಶ್ರ ತಾವೇ ಮುಖ್ಯಮಂತ್ರಿ ಆಗಿದ್ದೀರಿ, ಅದನ್ನು ಆಗಲೇ ಬಗೆಹರಿಸಬಹುದಿತ್ತಲ್ಲ, ಯಾರು ಯಾರು ಹೇಳ್ತೀನಿ. ಅದು 14 ತಿಂಗಳು ನಾನು ಮುಖ್ಯಮಂತ್ರಿ ಇದ್ದೆ. ಈ ಸಬ್ಜೆಕ್ಟ್ ನನ್ನ ಮುಂದೆ ಏನಾದರೂ ಬಂದಿದ್ದರೆ, ಯಾವುದೇ ಕಾರಣಕ್ಕೂ ಈ ಸಬ್ಜೆಕ್ಟ್ ಅನ್ಯಾಯಕ್ಕೆ ನಾನು ಬಿಡ್ತಾ ಇರಲಿಲ್ಲ. ನಾನು ಅಧಿಕಾರ ಕಳ್ಕೊಂಡಿದ್ರು ಬಿಡ್ತಾ ಇರಲಿಲ್ಲ. ನನ್ನ ಮುಂದೆ ಬಂದಿದ್ದರೆ